ಸಂವಿಧಾನ ಮತ್ತು ಕುವೆಂಪು ಅವರ ನಾಡಗೀತೆಯನ್ನು ಅವಮಾನಿಸಿರುವ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥನನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಪ್ರಕರಣ ದಾಖಲಿಸಿ ಬಂಧಿಸಿದರೆ ರಾಜ್ಯಾದ್ಯಂತ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನಲ್ಲಿಕೆರೆ ಬಾಲು ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿ ರೋಹಿತ್ ಚಕ್ರತೀರ್ಥ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಮಾಧ್ಯಮದೊಂದಿಗೆ ಮಾತನಾಡಿ ಅಶ್ಲೀಲ ಲೇಖನಗಳನ್ನು ಬರೆಯುವಂತಹ ಕೀಳು ಮನಸ್ಥಿತಿಯ ವ್ಯಕ್ತಿಯನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿರುವ ರಾಜ್ಯ ಸರ್ಕಾರದ ನಡೆ ಅವರ ಬಿಜೆಪಿ ಪಕ್ಷದ ಮನಸ್ಥಿತಿಯನ್ನ ಹೇಳುತ್ತೆ. ಶಿಕ್ಷಣ ಸಚಿವ ನಾಗೇಶ್ ಅವರಿಗೆ ತಿಳುವಳಿಕೆ ಹೇಳಿ ಈ ಕೂಡಲೇ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಕ್ರಿಮಿನಲ್ ಮೊಕದ್ದಮೆ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ನೆಲ ಕಚ್ಚಬೇಕಾಗುತ್ತೆ ಅಂತ ತಿಳಿಸಿದರು. ಯುಗದ ಕವಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಜಗಕ್ಕೆ ಸಾರದಂಥ ವಿಶ್ವ ಮಾನವ ಅನಿಸಿಕೊಂಡಂಥ ಈ ನಾಡಿನ ಈ ಜಗತ್ತಿನ ವಿಶ್ವ ಮಾನವ ಕುವೆಂಪುರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂಥ ರೋಹಿತ್ ಚಕ್ರತೀರ್ಥ, ಈಗಾಗಲೇ ನಮ್ಮ ಕೇಂದ್ರ ವಕೀಲರ ಸಂಘ ಇದನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವನ ಆ ಒಂದು ಪಠ್ಯಪುಸ್ತಕದ ಅಧ್ಯಕ್ಷತನದಿಂದ ವಜಾಗೊಳಿಸಬೇಕು, ಅವನ್ನ ಒದ್ದು ಒಳಕ್ಕೆ ಹಾಕಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಕೂಡಲೇ ನಾನು ಕ್ರಮ ನನ್ನ ಜರುಗಿಸ್ತೀನಿ ಅಂತ ಹೇಳಿ ಒಂದು ಸಭೆಯನ್ನು ಮಾಡಿ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಕಾನೂನು ಕ್ರಮವನ್ನು ತಗತ್ತೀವಿ ಅಂತ ಹೇಳಿ ಈಗ ನಮ್ಮ ರಾಜ್ಯ ವಕೀಲರ ಅಧ್ಯಕ್ಷರಿಗೆ ಈಗಾಗಲೇ ತಿಳಿಸಿದ್ದಾರೆ. ಈಗ ನಾವು ಅವರಿಗೆ ಒಂದು ಗಡುವನ್ನು ಕೊಟ್ಟಿದ್ದೀವಿ, ನೀವೇನಾದರೂ ಅವನ್ನ ತಕ್ಷಣ ಅವನ್ನ ಬಂಧಿಸಿ ಅವನ ಮೇಲೆ ಕೇಸ್ ಬುಕ್ ಮಾಡಿ ಅವನ್ನ ಪಠ್ಯಪುಸ್ತಕ ಒಂದು ಸಮಿತಿಯಿಂದ ಅವನ ಅಧ್ಯಕ್ಷತನದಿಂದ ಇಳಿಸ್ಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ. ಅದೇನಾದ್ರೂ ಆ ಮನವಿಗೆ ಸ್ಪಂದಿಸದೇ ಇದ್ದರೆ ಸರ್ಕಾರ, ಕೇಂದ್ರ ವಕೀಲರ ಸಂಘ ಹಾಗೂ ಎಲ್ಲ ಜನಾಂಗದ ಮುಖಂಡರುಗಳಂದು, ಏಕೆಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರು ಒಂದು ಜನಾಂಗಕ್ಕೆ ಸೇರಿದವರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಜನಾಂಗದವರನ್ನು ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಈ ಸರ್ಕಾರ ವಿರುದ್ಧ ಮಾಡಬೇಕಾಗುತ್ತೆ. ಇವತ್ತೆಲ್ಲೋ ಸರ್ಕಾರ ಇಡೀ ರಾಜ್ಯ ಇವತ್ತು ಮೂಲೆ ಮೂಲೆಯಲ್ಲಿ ಚಕ್ರತೀರ್ಥ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ರೆ ಸರ್ಕಾರ ಏನೂ ಕ್ರಮ ಜರುಗಿಸಲಿಲ್ಲ ಅಂದರೆ ಈ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿ ನಾವು ತಿಳಿಬೇಕಾಗುತ್ತೆ. ಈ ಸರ್ಕಾರದ ಕುಮ್ಮಕ್ಕಿನಿಂದ ಆ ಏನು ಒಂದು ಕಾಮ ಪುರಾಣಗಳನ್ನು ಬರೆದಂಥ ಒಬ್ಬ ರೋಗಿಷ್ಟ ಚಕ್ರತೀರ್ಥ, ಅವನ್ನ ಹಿಂದೆಯನ್ನು ನೋಡಿದ್ರೆ ಆ ಸ್ಥಾನದಲ್ಲಿ ಕೂರಿಸೋಕ್ಕೆ ಯೋಗ್ಯ ಇದ್ದಾನೆ ಅಂತೇಳಿ ಈ ಸರ್ಕಾರದ ಮಾನ್ಯ ವಿದ್ಯಾಮಂತ್ರಿಗಳು ತೀರ್ಮಾನ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತೀವಿ, ಗಡುವನ್ನು ನೀಡ್ತಾ ಇದ್ದೀವಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ವಿದ್ಯಾ ಸಚಿವರಿಗೆ, ಕೂಡಲೇ ಆತನನ್ನು ಬಂಧಿಸಬೇಕು, ವಜಾ ಮಾಡಬೇಕು. ಇಲ್ಲಾಂದರೆ ಕೇಂದ್ರ ವಕೀಲರ ಸಂಘ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ವಕೀಲರ ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ನಮ್ಮ ಅಧ್ಯಕ್ಷಗಳ ಎಲ್ಲ ನೆರವಿನೊಂದಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವು ಹೋರಾಟವನ್ನು ಮಾಡಿದರೆ ಈ ಸರ್ಕಾರ ಎಲ್ಲಿರುತ್ತೆ ನೋಡಬೇಕಾಗುತ್ತೆ. ಆಮೇಲೆ ಹುಡುಕಬೇಕು ಸರ್ಕಾರದವರು. ಇವತ್ತು ರಾಷ್ಟ್ರಕವಿಗಳ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಚಕ್ರತೀರ್ಥನಿಗಿಲ್ಲ. ನಾವು ಬಂದದನ್ನು ಖಂಡಿಸ್ತೀವಿ. ವಿಶೇಷವಾಗಿ ಇವತ್ತು ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅವರ ಮಾರ್ಗದರ್ಶನ ತಗೊಂಡು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡಿ ಅವನ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರಿಗೆ ಹೋರಾಟ ಮಾಡ್ತೀವಿ. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.